நம்ம தேர்வு நம்ம லைனு நம்ம பிள்ளை இருந்தாலும் முடியாதுன்னா ஒன்று ஊங்கி ஏஞ்சிக்கினா கூட அங்கே தான் ஓடணும். அவங்களுக்கு தப்பாட முடியும், மற்றவங்களுக்கு யாருக்கு போட்டு அங்கே தேடுறது? ஒன்று இங்கே எல்லாருலேயும் உன்னை பார்த்தா எனக்கு அப்படியே உடம்பு கப்புது, பயங்கரமாக அப்படியே சிலுக்குது உடம்பு. அது என் தெரியல, உன்னை பார்த்தா தான். மற்றவங்களுக்கு யாரும் இல்லை, உன்னை பார்த்ததுமே எனக்கு ஒரு மாதிரி ஆகுது. நீங்க எது சொல்றீங்களா? நம்பர் 1 ಏನು ಚುನಾವಣೆ ಪ್ರಕ್ರಿಯೆ ಆಗಿದ ಮೇಲೆ ಭಾರತೀಯ ಜನತಾ ಪಾರ್ಟಿ ತನ್ನ ನಿರಂತರವಾಗಿ ಕೆಲಸಗಳನ್ನು ಮಾಡಿಕೊಂಡು ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರುಗಳು ಇಡೀ ಕ್ಷೇತ್ರದಲ್ಲಿ ಹೊಂದಾಣಿಕೆಯನ್ನು ಮಾಡಿ ಎಲ್ಲರೂ ಸಹಜವಾಗಿ ಕೆಲಸ ಮಾಡೋದನ್ನು ಇಲ್ಲಿ ನೋಡ್ಬೋದು ನೀವು. ಈಗ ಇಲ್ಲಿ 4ನೇ ವಾರ್ಡಲ್ಲಿ ನಾವು ಇದ್ದೀವಿ. ವೇಣಿ ಪಾಂಡ್ಯನ್, ನಮ್ಮ ಕೌನ್ಸಿಲರ್ ಆದಂಥ ವೇಣಿ ಪಾಂಡ್ಯನ್ ಅವರ ಜೊತೆಯಲ್ಲಿದ್ದಾರೆ. ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಅಶ್ವಿನಿ ಸಂಪಿಂಗೆ ಅವರಿಗೆ ಮತ ಚಲಾಯಿಸಿಕ್ಕೆ ಪ್ರತಿ ಮನೆ ಮನೆಗೆ ಹೋಗ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಇಲ್ಲಿ ಪ್ರಾರಂಭ ಮಾಡೋಕ್ಕೆ ಬಂದಿದ್ದೀವಿ. ಈ ಪ್ರಾರಂಭದಲ್ಲಿ ಪಕ್ಷದ ಬಗ್ಗೆ ಸುಮಾರು ನಾವು ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಏರಿಯಾಗಳಲ್ಲಿ ತಿಳಿಸ್ತಾ ನಾವು ಅನೇಕ ಕಾರ್ಯಕ್ರಮಗಳನ್ನ ಒಂದು 2-3 ತಿಂಗಳ ಮುಂಚೆನೇ ಶುರು ಮಾಡ್ಕೊಂಡು ಅಂದ್ಕೊಂಡಿದ್ದೀವಿ. ಪದೇ ಪದೇ ನಾವು ತಿರ್ಗಾ ಮತ್ತೆ ನಾವು ಅದನ್ನು ಮಾಧ್ಯಮದ ಮುಂದೆ ಹೇಳ್ಕೊಂಡು ಭಾಷಣಕ್ಕೋಸ್ಕರ ನಾವು ಬಂದು ಯಾರೂ ಆಗಬಾರ್ದು ಅಂಥೇಳಿ ನಾನು ಪ್ರತಿಯೊಬ್ಬ ಕಾರ್ಯಕರ್ತನ ಮನವಿ ಮಾಡ್ಕೊಳ್ಳೋದು, ಮನೆ ಮನೆಗೆ ಹೋಗಿ ನಮ್ಮ ನಮ್ಮ ಡೆವಲಪ್ಮೆಂಟ್ ಬಗ್ಗೆ ಏನೇನು ಪಕ್ಷ ಏನೇನು ಮಾಡಿದೆ, ಸರ್ಕಾರ ಏನು ಮಾಡಿದೆ, ಡಬಲ್ ಇಂಜಿನ್ ಸರ್ಕಾರ ಅಂತ ಏನಿದೆ ಮಧ್ಯ ಸರ್ಕಾರ ಇಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ಇಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ, ಮನೆ ಮನೆಗೆ ಏನೇನು ರೀಚ್ ಆಗಿದೆ, ಯಾರ್ಯಾರಿಗೆ ಬಂದು ಫಲಾನುಭವಿಗಳು ಆಗಿದ್ದಾರೆ ಅವ್ರಿಗೆಲ್ಲರನ್ನು ಮಾತಾಡಿಸಿ ನಮ್ಮ ಮತಗಳನ್ನ ಕೇಳೋಕ್ಕೆ ನಾವು ಹೋಗ್ತಾ ಇದ್ವಿ. ನಾವು ಯಾವುದು ಸುಳ್ಳು ಆಪಾದನೆ ಮಾತುಗಳನ್ನ ಹೇಳಿ ಇಲ್ಲ ಇನ್ನೊಂದು ಹೇಳಿ ಜನನ ಏಮಾರಿಸೋ ರೀತಿಯಲ್ಲಿ ಹೋಗಿ ಅವ್ರನ್ನ ಮತ ಕೊಡಿ ನಮಗೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಾವು ಏನು ಮಾಡಿದ್ದೀವಿ ಮಾಡಿದ್ರಂದು ಇರೋದನ್ನು ನಾವು ಬಂದು ಹೇಳಿ ನಾವು ಮತ ಕೇಳ್ತಾ ಇದ್ದೀವಿ. ನಮಗೆ ನಂಬಿಕೆ ಇದೆ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಈ ಜನ ನಮಗೆ ಎಲ್ಲರೂ ಸೇರಿ ನಮಗೆ ಅವರು ಯಾರನ್ನೂ ನೋಡದೆ ನಮ್ಮ ಚಿನ್ನಕ್ಕೆ ಒಂದು ಮತ ಕೊಟ್ಟು ನಮ್ಮ ಅಭ್ಯರ್ಥಿನ ಜಯಗಳಿಸಿದಾಗಿ ಮಾಡಿ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಅಭ್ಯರ್ಥಿ ಬಂದು ಗೆದ್ದು ವಿಧಾನಸೌಧಕ್ಕೆ ಕಳಿಸ್ತೀವಿ ಅಂತೇಳಿ ನಂಬಿಕೆ ಇದೆ. ఇదొచ్చేసి మే పండిన వాడు రానా.
ಇಲ್ಲ ನಾ ಪೋಟ್ ಇಲ್ಲ ನಾ ಪೋಟ್ ಇಲ್ಲ.